ನಾನು ಇಲ್ಲಿನ ರಾಜಕೀಯ ವ್ಯಕ್ತಿಗಳಿಗೆ ಎಲ್ರಿಗೂ ಹೇಳ್ತಾ ಇರೋದು ಒಂದೇ ಮಾತು, ಕಾವೇರಿ ಇಶ್ಯೂ ಜನರು ಪ್ರಾಬ್ಲಮ್, ಜನರು ಪ್ರಾಬ್ಲಮ್, ನಿಮ್ಮ ಪ್ರಾಬ್ಲಮ್, ಇದು ಪಾರ್ಟಿ ಪ್ರಾಬ್ಲಮ್ಸ್ ಅಲ್ಲ. ನೀವು ನಾನು ಬೇರೆ ಪಾರ್ಟಿ, ನಾವು ರೂಲಿಂಗ್ ಪಾರ್ಟಿ ಅಲ್ಲ, ನಾವು ಅಪೋಸಿಷನ್ ಪಾರ್ಟಿ. ನಾವೇನಾದರೂ ರೂಲಿಂಗ್ ಪಾರ್ಟಿಗೆ ಸಪೋರ್ಟ್ ಕೊಟ್ಟರೆ ರೂಲಿಂಗ್ ಪಾರ್ಟಿ ಗೆದ್ಬಿಡ್ತಾರೆ ಮುಂದಿನ ಎಲೆಕ್ಷನ್ಗೂ, ಅವ್ರು ಹೈಲೈಟ್ ಆಗ್ಬಿಡ್ತಾರೆ. ನಾವ್ಯಾಕೆ ಸಪೋರ್ಟ್ ಕೊಡಬೇಕು ಅಂತ ಯೋಚನೆ ಮಾಡಕ್ಕೆ ಸಾಯಿಸ್ಬಿಡ್ತೀರಾ? ಓಟ್ಗೋಸ್ಕರ ಬೀದಿಗೆ ಬಂದ್ರಲ್ವಾ, ಕೈ ಮುಕ್ಕೊಂಡು ಬೇಡಿದ್ರಲ್ವಾ? ಇವತ್ತು ಎಷ್ಟೋ ಜನ ಮಂಡ್ಯದಲ್ಲಿ ಮೈಸೂರಲ್ಲಿ ಸಾಯ್ತಾ ಇದ್ದಾರೆ, ನೀರಿಗೋಸ್ಕರ ರಕ್ತ ಸುಸ್ತಾ ಇದ್ದಾರೆ. ಬೀದಿಗೆ ಬಂದಿದ್ದೀರಾ? ಜನರ ಜೊತೆ ಬೆಟ್ಟಿದ್ದೀರಾ? ಅವ್ರ ಕಣ್ಣೀರು ಒರೆಸಿದ್ದೀರಾ? ಅವ್ರ ರಕ್ತ ಒರೆಸಿದ್ದೀರಾ? ನೀವಂತೂ ಒಂದು ತೊಟ್ಟು ಕಣ್ಣೀರು ಹಾಕಲ್ಲ, ಒಂದು ತೊಟ್ಟು ಕಣ್ಣೀರು ನಿಮ್ಮ ಮೈಯಿಂದ ಬರಲ್ಲ. ಬೆವರು ನೋಡಿದ್ದೀರಾ? ಬಿಸಿಲು ನೋಡಿದ್ದೀರಾ? ಎಲೆಕ್ಷನ್ ಟೈಮಲ್ಲಿ ತಾನೇ ನೋಡೋದು ನೀವು ಬಿಸಿಲು. ಇಲ್ಲಿನ ರಾಜಕೀಯ ಭಕ್ತಿಗಳು ಹೇಳ್ತಿರೋ ಪಕ್ಷಗಳನ್ನೇನಾದರೂ ನೋಡ್ಕೊಂಡು ನೀವು ಪಕ್ಷಗಳಿಗೆ, ಯಾವ ಪಕ್ಷಗಳಿಗೆ ಗೆದ್ದಿದ್ದಾರೋ ಅವ್ರಿಗೆ ಯಾಕೆ ನಾವು ಸಪೋರ್ಟ್ ಮಾಡಬೇಕಂತ ಹೋದರೆ ನಾ ಸುಮ್ಮದಿರಲ್ಲ. ಆಮೇಲೆ ಬಿ ಜೆ ಪಿಗೆ ಹೇಳ್ತಾ ಇರೋದು ಮುಖ್ಯವಾಗಿ ಎಲ್ಲರೂ ಬಿ ಜೆ ಪಿ ಅವ್ರಿಗೆಲ್ಲ, ಈ ಬಿ ಜೆ ಪಿ ಸರ್ಕಾರಕ್ಕೆ ಹೇಳ್ತಾ ಇರೋದು ಡೆಲ್ಲಿಯಲ್ಲಿ ಬಿ ಜೆ ಪಿ ಇದೆ ಅಂತ, ಇಲ್ಲಿಗೆ ಕರ್ನಾಟಕದಲ್ಲಿ ಬಿ ಜೆ ಪಿ ಇಲ್ಲ ಅಂತ. ಕಾವೇರಿ ಇಶ್ಯೂಗೆ ಬಿ ಜೆ ಪಿ ಅವ್ರು ಸಪೋರ್ಟ್ ಮಾಡ್ತಿಲ್ಲ ಅಲ್ವಾ? ನಿಮಗೆ ನಾವು ಇಡೀ ಇಂಡಿಯಾದಲ್ಲಿ ಬಿ ಜೆ ಪಿ ಇಲ್ಲದೇ ಇರೋಂಗೆ ಮಾಡ್ತೀವಿ. ಅದಾಗುತ್ತೆ. ಯಾವ ಪಕ್ಷ ಕಣ್ಣೀರು ಒರೆಸೋಲ್ಲೋ, ಯಾವ ಪಕ್ಷ ರಕ್ತ ಒರೆಸೋಲ್ಲೋ, ಆ ಪಕ್ಷ ಬೇಕಾ? ಇವತ್ತು ಕಾಂಗ್ರೆಸ್ ಪಕ್ಷ ನೋಡಬೇಡಿ. ಇವತ್ತು ಒಬ್ಬ ಪ್ರೈಮ್ ಮಿನಿಸ್ಟರ್, ಚೀಫ್ ಮಿನಿಸ್ಟರ್ಗೆ ನೀವು ಸಪೋರ್ಟ್ ಕೊಡಬೇಕು. ಯಾವ ಪಕ್ಷದ ಅದು ಪಕ್ಷವರಾದರೆ ಏನಂತೆ? ನಮ್ಮ ಜನರು ನೀರಿಗೋಸ್ಕರ ರಕ್ತ ಸುರಿಸ್ತಾ ಇದ್ದಾರೆ, ಪ್ರಾಣ ಕೊಡ್ತಾ ಇದ್ದಾರೆ. ನಾವೆಲ್ಲ ಸೇರೋಣ. ನೀವೆಲ್ಲ ರಾಜಕೀಯ ಕಾರ್ಪೊರೇಟ್ರಿಂದ ಹಿಡಿದು ಚೀಫ್ ಮಿನಿಸ್ಟರ್ವರೆಗೂ ಕೆಲಸ ಮಾಡಿಕೊಡು. ನೀವು ಬೀದಿಗೆ ಬರಬೇಕು. ಎಲೆಕ್ಷನ್ ಟೈಮಲ್ಲಿ ಬೀದಿಗೆ ಬಂದು ಹೆಂಗೆ ಓಟ್ ಕೇಳಿದ್ರು? ಇವಾಗ ಬೀದಿಗೆ ಬಂದುಬಿಟ್ಟು ಜನರು ಕಣ್ಣೀರು ಒರೆಸ್ಬೇಕು, ಜನರ ಜೊತೆ ಕೂತ್ಕೊಬೇಕು, ಜನರು ರಕ್ತ ಒರೆಸ್ಬೇಕು. ನೀವು ಒಂದು ತೊಟ್ಟು ಕಣ್ಣೀರು ಹಾಕ್ಬೇಕು. ನೀವು ಪ್ರೈಮ್ ಮಿನಿಸ್ಟ್ರಿಗೆ ಹೇಳ್ಬೇಕು, ಮೋದಿ ಅವರಿಗೆ, ನಾವು ಕೆಲ್ಸಗಳು ಮಾಡಲ್ಲ, ವಿಧಾನಸೌಧ ಮುಚ್ತೀರಿ. ಕಾವೇರಿ ಇಶ್ಯೂ ಸಾಲ್ವ್ ಆಗೋವರೆಗೂ ನಾವು ಯಾವ ರಾಜಕೀಯ ವ್ಯಕ್ತಿಗಳು ಕೆಲಸ ಮಾಡಲ್ಲ, ಮಾಡಲ್ಲ, ಮಾಡಲ್ಲ. ಕಾವೇರಿ ನೀವು ಇಶ್ಯೂ ನಮ್ಮ ಪರವಾಗಿ ಆದರೆ ಮಾತ್ರ ಮಾಡ್ತೀರಿ ಅಂತ ನೀವು ಬರಬೇಕು. ಯಾಕೆ ಎಲ್ಲ ರಾಜಕೀಯ ವ್ಯಕ್ತಿಗಳನ್ನ ಜೈಲಿಗೆ ಹಾಕ್ತಾರ, ಕೇಸ್ ಫೈಲ್ ಮಾಡ್ತಾರ ಜನರು?